ಅಪ್ಪಿ ಆಲ್ ಟಿಕೆಟ್ ಎಲ್ಲ ಇಟ್ಕೊಂಡಿದ್ಯಪ್ಪ ಆಶೀರ್ವಾದ ಮಾಡಮ್ಮ ಚೆನ್ನಾಗಿ ಮಾಡು ಟೆನ್ಷನ್ ಮಾಡ್ಕೋಬೇಡ ನೋಡಪ್ಪ ಇದು ನಿನ್ ಲೈಫ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಬರಿ ಸ್ಟೂಡೆಂಟ್ಸ್ ಆಲ್ ಟಿಕೆಟ್ ಎಲ್ಲ ಸೈಡ್ ಗಿಡಿ ನಾನು ಬಂದು ಸೈನ್ ಮಾಡ್ತೀನಿ ಹಲೋ ಏನ್ ಬರ್ದಿಯೋ ಆ 15 ಕ್ವೆಶ್ಚನ್ ಆನ್ಸರ್ ಏನ್ ಬರ್ದಿಯೋ ಗೊತ್ತಾಯ್ತೇನೋ ನನಗಂತೂ ಏನು ಗೊತ್ತಾಗಲ್ಲ ಪೇಪರ್ ತುಂಬಾ ಟಫ್ ಇತ್ತಲ್ವಾ ಹೆಂಗ್ ಮಾಡ್ದ್ಯಾ ಏನಂದೇನ್ ಕೇಳ್ತೇ ಬಿಡಪ್ಪ ಉಸಿರನ್ನು ಚೆಲ್ಲಿದೆ ನನ್ನಯ ಹಣತೆಗೆ ಬೆಳಗುತ್ತಿರೋ ದೀಪವನಾರಿಸಲು ಬೆಳಗುತ್ತಿರೋ ದೀಪವನಾರಿಸಲು ದೇವನ ದೀಪವು ಅವನದೇ ಗಾಳಿಯು ದೇವನ ದೀಪವು ಅವನದೇ ಗಾಳಿಯು ನನಗಾವ ಹಕ್ಕಿದೆ ನಂದಿಸಲು ನನಗಾವ ಹಕ್ಕಿದೆ ಉಸಿರನ್ನು ಚೆಲ್ಲಿದೆ ನನ್ನಯ ಹಣತೆಗೆ ಬೆಳಗುತ್ತಿರೋ ದೀಪವನಾರಿಸಲು ಬೆಳಗುತ್ತಿರೋ ದೀಪವನಾರಿಸಲು ಅಮ್ಮ ನಾನು ಬರ್ತೀನಿ ಊಟ ಡಬ್ಬಿ ಎಲ್ಲ ಇಟ್ಕೊಂಡಿದ್ಯಪ್ಪ ತಗೊಂಡಿದ್ದೀನಿ ಒಂದು ನಿಮಿಷ ತಾಳಪ್ಪ ಹ್ಮ್ ಸರಿ ಬೇಗ ನಂಗೆ ಟೈಮ್ ಆಗ್ತಾ ಇದೆ ಅಮ್ಮ ಬೇಗ ಬಾ ಮೊದಲನೇ ದಿವಸ ಕಾಲೇಜ್ಗೆ ಹೋಗ್ತೀಯ ರಾಘವೇಂದ್ರ ಸ್ವಾಮಿಗಳ ತಾಯಿಯ ಬಡಿಲು ದೀಪದ ಬಟ್ಟಲು ತಾಯಿಯ ಬಡಿಲು ಮಮತೆಯ ತ್ಯಾಗದ ಸಂಖ್ಯೆಯ ಮಮತೆಯ ತ್ಯಾಗದ ಸಂಕೇತ ದೀಪವೇ ಇಲ್ಲದ ದೀಪದ ಸೊಡರು ಜೀವವಿಲ್ಲದ ಪರಿಪ್ರೇತ ದೀಪವೇ ಇಲ್ಲದ ದೀಪದ ಸೊಡರು ಹೇ ಅವ್ನು ಸಾರ್ಥಕ್ ಅಲ್ವೇನೋ ಹೂ ಕಣೆ ನಮ್ಮ ಹುಡ್ಗನೇ ನಮ್ಮ ಕ್ಲಾಸೇ ಸ್ವಲ್ಪ ಲೇಟ್ ಅಡ್ಮಿಷನ್ ಅಷ್ಟೇ ಫುಲ್ ಪಂಟ ಅಲ್ವೇನೋ ಪಿ ಯು ಸಿ ಮೆರಿಟ್ ಅಲ್ವಾ ಹೋ ಮೆರಿಟ್ಟು ಮೆರಿಟ್ಟು ಎಕ್ಸಾಮ್ ಆಗೋ ತನಕ ಮೆರಿಟ್ಟು ಆಮೇಲೆ ಆಗಿದ್ದು ಎಡ್ಬಟ್ಟು ಯಾಕೋ ಏನ್ ಕತೆ ಅದು ಏನ್ ಟ್ಯೂಷನ್ ಹೋಗಿದ್ದೋ ಹೋಗಿದ್ದೋ ಬುಕ್ಸ್ ತಗೊಂಡಿದ್ದೋ ತಗೊಂಡಿದ್ದೋ ಟೆಸ್ಟ್ಗಳಲ್ಲಿ ಮಾರ್ಕ್ಸ್ ತೆಗ್ದಿದ್ದೋ ತೆಗ್ದಿದ್ದೋ ಆದ್ರೆ ಹಾಯ್ ಹಾಯ್ ಹೆಂಗಿದ್ಯೋ ಚೆನ್ನಾಗಿದ್ದೀನಿ ಹಾಯ್ ಹಾಯ್ ಐ ಆಮ್ ಜೀವನ್ ಸಾರ್ಥಕ್ ಸಿಸ್ಯ ನಿನ್ನ ಬಗ್ಗೆ ನಾನು ಮಾತಾಡ್ತಿದ್ದೆ ಕಣ ನನ್ನ ಬಗ್ಗೆನ ಅದೇ ನಿನ್ ಪಿ ಯು ಪ್ರಲಾಪ ಮ್ಯಾಥ್ಸ್ ಜೊತೆ ಸಲಾಪ ಸಪ್ಲಿಮೆಂಟ್ರಿ ಕಲಾಪ ಸುಮ್ಮನಿರೋ ಸುಮ್ಮನೆ ಹಿಂಗೆ ಹೇಳ್ತಾ ಇದ್ದೆ ಕಣ ಎಲ್ಲ ಟ್ಯೂಷನ್ ಬಗ್ಗೆ ಹೇಳ್ತಾನೆ ಟ್ಯೂಷನ್ ಬಗ್ಗೆ ಅದೊಂದು ಮರ್ತೋ ಬಿಟ್ಟಿದೆ ನೋಡು ಏನ್ ಟಾಪ್ ಸೀಕ್ರೆಟ್ ಏನಿಲ್ಲ ಟಾಪ್ ಸೀಕ್ರೆಟ್ ಅಂತ ಏನಿಲ್ಲ ಹೇಳ್ತೀನಿ ಬಿಡೋ ಇರಲಿ
ಏನದು? ಅದು ಮ್ಯಾಥ್ಸ್ಗೆ ಎರಡು ಕಡೆ ಟ್ಯೂಷನ್ಗೆ ಹೋಗ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟು ತುಂಬ ಎಕ್ಸಾಮಲ್ಲಿ ಡಮ್ ಬಂದ್ಬಿಟ್ಟಿತ್ತು. ಸಾರ್ಥಕ್, ನೀನೇನೇ ಹೇಳು, ಮ್ಯಾಥ್ಸಿಗೆ ಎರಡು ಟ್ಯೂಷನ್ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ನೀನು. ಜೀವನ ಸಾಕು. ಸಾರಿ, ಬೇಜಾರು ಮಾಡ್ಕೋಬೇಡ, ಬಟ್ ಸ್ಟಿಲ್ ಅಂದು ನಾನು ಮ್ಯಾಥ್ಸ್ ಟ್ಯೂಷನ್ಗೆ ಎರಡೆರಡು ಕಡೆ ವಾ. ಇನ್ ಶಾಯರಿನಾ ಕಂಟಿನ್ಯೂ. ಕಾರಣ ಪ್ರಶ್ನಾರ್ಥಕ. ವಾ ವಾ ವಾ. ಇಂದು ನನ್ನ ಮನಸ್ಸೆಲ್ಲ ಒಂದೇ ಕಡೆ, ಜೀವನ ಸಾರ್ಥಕ. ವಾಟ್ ಲೂಸಾ? ಸಂಗಾತಿ ಸಿಕ್ಕರ ದೀಪಿಕ ಜಗ ಮಗ ತುರುತು ದೀಪ ಬಂದಕ ಸಂಗಾತಿ ಸಿಕ್ಕರ ದೀಪಿಕ ಜಗ ಮಗ ಹೊಳೆಯುವುದು ಜೋಡಿ ದೀಪವು ಹೆಚ್ಚು ಕಳೆಗಳಿರುತ್ತ ಜೀವ ಜ್ಯೋತಿಯು ಹಾಗೆ ಮುಂದೆ ಸಾಗುತ್ತಾ ಜೋಡಿ ದೀಪವು ಹೆಚ್ಚು ಕಳೆಗಟ್ಟುತ್ತಾ ಜೀವ ಜ್ಯೋತಿಯು ಹಾಗೆ ಮುಂದೆ ಸಾಗುತ್ತಾ. ನಿಮ್ ಕತೆ ಕವನ ಪಕ್ಕಕ್ಕಿಡ್ರಿ, ಪಲ್ಲವಿ ಚರಣನ್ ರೆಡಿ ಮಾಡಿ, ಬರೀ ಇದೆ. ದೀಪದ ಬೆಳಕಿನ ಕುಡಿಯು ಮತ್ತಷ್ಟು ದೀಪಯ ನನ್ ಮುದ್ದು ಲೆಟರ್ ಬಂದಿದೆ ನೋಡಿ.
ಕೊಡಿ. ಸಾಹಿತ್ಯ ಅಕಾಡೆಮಿ ಅವಾರ್ಡು ಕಂಗ್ರ್ಯಾಚುಲೇಷನ್ಸ್. ನಾನು ಇಲ್ಲಿ ಮಕ್ಕಳಿಗೋಗಿ ಹೇಳಿ ಬರ್ತೀನಿ. ಪಲ್ಲವಿ, ಚರಣ ಅಪ್ಪಂಗೆ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿದೆ. ಮುಂದಿನ ತಿಂಗಳು ಬೇಗ ಬೇಗ ಟಿಕೆಟ್ ಬುಕ್ ಮಾಡ್ಸ್ಕೊಂಡು ಬಂದುಬಿಡಿ. ನಾನು ತುಂಬ ಜನ ಕಾಲ್ ಮಾಡಬೇಕು. ಇಡ್ತೀನಿ ಇಡ್ತೀನಿ ಇಡ್ತೀನಿ. ಬಂದಂತೆ ಓ ಮನೇಲಿದ್ದಾಳ? ಕೊಡಿ ಕೊಡಿ. ಅಲ್ಲ, ಅದು ಅವ್ರು ಬ್ಯುಸಿ ಇದ್ರು. ಸಮಾಧಾನ. ಲೋ ಬಸ್ವಾ, ಇವತ್ತಿನ ಪೇಪರ್ ನೋಡ್ತೀಯಾ? ಅದೇ ಈ ರೋಡ್ ಮೂಲೆಯಲ್ಲಿ ಸಾರ್ತಕ್ಕಂತಿದಾರಲ್ಲ, ಅದೇ ಕತೆ ಗೀತೆ ಬರೀತಾರಲ್ಲ, ಅವ್ರಿಗೇನು ಅವಾರ್ಡ್ ಬಂದಿದೆಯಂತೆ. ರೀ ಬೇಗ ಬನ್ನಿ. ಇಂದು ನಮ್ಮ ಜೊತೆ ಉಪಸ್ಥಿತರಿರುವ ಶ್ರೀಯುತ ಸಾರ್ಥಕ್ ರಾಯರು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇನ್ನಷ್ಟು ಪ್ರಶಸ್ತಿಗಳನ್ನ ಗಳಿಸಿ ನಮ್ಮ ಮೈಸೂರಿಗೆ ಕೀರ್ತಿ ತರುವಂತೆ ಇವರಿಗೆ ಆಯಸ್ಸು ಮತ್ತು ಆರೋಗ್ಯವನ್ನು ಭಗವಂತ ಕೊಡಲಿ ಅಂತ ಪ್ರಾರ್ಥಿಸುತ್ತೆ. ಗುರುಗಳೇ, ಕಂಗ್ರಾಚುಲೇಷನ್. The book we have chosen as our winner is the one which tells about the depth of life and human understanding, which combine in beautiful and compelling ways. Ladies and gentlemen, the winner of the Man Booker Prize this year is Mr. Sarthak Rao for his autobiography, Sarthaka Jeevana. ಬೆಳಗಿದರೆ ತಾನೆ ದೀಪವು ಸಾರ್ಥಕ, ದೀಪಕ್ಕೆ ತೈಲವ ಹಾಕುವ ಸಾಧಕ, ನಿತ್ಯ ದೀಪಕ್ಕೆ ತೈಲವ ಹಾಕುವನೇ ಸಾಧಕ. ನನ್ನಯ ಜೀವನ ದ್ಯೋತಕವು ದೀಪಕ್ಕೆ, ನನ್ನಯ ಜೀವನ ದ್ಯೋತಕವು ದೀಪಕ್ಕೆ. ಎಷ್ಟು ಸುಂದರ ಕ್ಷಣಗಳನ್ನ ಜೀವಿಸಬಹುದಾಗಿತ್ತು. ನಾನು ಸಾಯ್ಬಾರ್ದಾಗಿತ್ತು.